Hi friends, welcome back. Swagata nimge Savis vlog in Kannada channel ge. Friends ellaru hegidira? I hope nivellaru kuda baba aashirvadadinda chenagidira anta bhavisthini. Ade reetiyagi baba ondu krupa aashirvadadinda nanu kuda chenagidini. Friends, ivattina vlog alla nimge share maartta iradu nanu nenene nimge community nalli kuda post madide. Andre somvara nanu ondu vlog madide video. So nanna jeevanadalli yav reetiyagi ಒಬ್ಬ ಗುರುಗಳ ಸಹಾಯದಿಂದ ನನ್ನ ಜೀವನ ಸುಂದರವಾಗಿದೆ ಅಂತ ಸೊ ಅದೇ ವಿಚಾರವನ್ನು ಶೇರ್ ಮಾಡಿದ್ದೆ. ಜೊತೆಗೆ ಅದರ ಪ್ರಯೋಜನವನ್ನು ತುಂಬ ಜನ ಪಡ್ಕೊಂಡಿದ್ದಾರೆ. ಎರಡು ದಿನಗಳಿಂದ ಫೋನ್ ಮುಖಾಂತರ ಅವರ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಪಡ್ಕೊಂಡಿದ್ದಾರೆ. ಸೊ ಆ ವಿಚಾರವನ್ನು ಇವತ್ತು ನಾನು ನಿಮಗೆಲ್ಲ ಶೇರ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ಯಾರು ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಿಮ್ಗೆ ಏನನ್ಸುತ್ತೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೂ ನನ್ನ ಇಷ್ಟ ದೇವರಾದ ಸಾಯಿಬಾಬಾರನ್ನ ಹಾಗೂ ನನ್ನ ಕುಲದೇವರನ್ನ ಮನಸಾರ ಸ್ಮರಿಸುತ್ತಾ ಇವತ್ತಿನ ವ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ. ಸೊ ನಾನು ಅವಾಗಲೇ ಹೇಳಿದಾಗೆ ಇವತ್ತು ತುಂಬ ಜನ ಕೇವಲ ಒಂದು ಫೋನ್ ಕಾಲ್ ಮಾಡಿ ತುಂಬ ಜನ ಅದರಿಂದ ತೃಪ್ತಿಯನ್ನು ಪಡ್ಕೊಂಡಿದ್ದಾರೆ. ಸೊ ನಾನು ಹೇಳಿದ್ದೆ, ನನ್ನ ಜೀವನದಲ್ಲಿ ಒಬ್ಬ ಗುರುಗಳ ಸಹಾಯದಿಂದ ಅವ್ರು ಕೊಟ್ಟಂತಹ ಮಂತ್ರಗಳು ಮತ್ತು ಅವ್ರು ಹೇಳಿದಂತಹ ನಮ್ಮ ಒಂದು ಜಾತಕವನ್ನು ನೋಡಿ ಯಾವ ಸಮಯಕ್ಕೆ ಯಾವ ಗ್ರಹಗಳ ಮಂತ್ರ ಪಠಣೆ ಮಾಡಬೇಕು ಮತ್ತು ಯಾವ ಗ್ರಹಗಳನ್ನ ಬಲಪಡಿಸ್ಬೇಕು, ಯಾವ ಗ್ರಹ ವೀಕ್ ಇರುತ್ತೆ, ಮತ್ತು ಪಾಪಗ್ರಹ ಎಲ್ಲಿದೆ, ನಮ್ಮ ವಿದ್ಯಾಸ್ಥಾನ ಹೇಗಿದೆ, ಮತ್ತು ವೈವಾಹಿಕ ಜೀವನ ಹೇಗಿರುತ್ತೆ, ಮಕ್ಕಳ ವಿದ್ಯಾಭ್ಯಾಸ ಹೇಗಿರುತ್ತೆ, ಆರೋಗ್ಯ ಹೇಗಿರುತ್ತೆ, ಎಲ್ಲವನ್ನು ಸಹ ಅವರು ನಮಗೆ ಹೇಳಿಕೊಟ್ಟಿದ್ರು. ಸೊ ಅದರಂತೆ ನಾವು ಅವ್ರು ಏನು ಹೇಳಿಕೊಟ್ಟಿದ್ರು ಅದೇ ರೀತಿಯಾಗಿ ಪಾಲನೆ ಮಾಡಿದ್ದಕ್ಕೆ ನಮಗೆ ತುಂಬ ಇಷ್ಟರ ಮಟ್ಟಿಗೆ ಇದ್ದೀವಿ ಅಂತ ಕಾರಣ ಅಂದರೆ ಇದೆಲ್ಲವೂ ಕೂಡ ಕಾರಣ ಆಗ್ತಾ ಹೋಗುತ್ತೆ. ಅಂದರೆ ಅವರು ಯಾವುದೇ ರೀತಿಯಾದಂತಹ ಪೂಜೆ, ಹವನ, ಹೋಮ, ಯಜ್ಞ, ಯಾಗಾದಿ ಯಾವುದನ್ನು ಸಹ ಅವರು ಹೇಳೋದಿಲ್ಲ. ಕೇವಲ ಮಂತ್ರ ಪಠನೆಗಳಿಂದ ನಮ್ಮ ಜೀವನವನ್ನು ನಾವು ನಮ್ಮ ಕಷ್ಟಗಳನ್ನ ನಾವು ಹೇಗೆ ದೂರ ಮಾಡಿಕೊಳ್ಬಹುದು, ಮತ್ತು ನಮ್ಮ ಜಾತಕದಲ್ಲಿ ಯಾವ ಗ್ರಹ ವೀಕ್ ಇದ್ರೆ ನಮಗೆ ಏನು ತೊಂದರೆ ಆಗುತ್ತೆ, ಅದನ್ನು ಯಾವ ಮಂತ್ರ ಹೇಳಿದ್ರೆ ಆ ಗ್ರಹ ಶಕ್ತಿಯುತವಾಗುತ್ತೆ, ಮತ್ತು ವೀಕ್ ಇರೋದನ್ನ ಹೇಗೆ ಸರಿಪಡಿಸ್ಕೊಳ್ಳೋದು, ಸೊ ಇದೆಲ್ಲವನ್ನು ನಮಗೆ ಹೇಳಿಕೊಟ್ಟಿದ್ರು. ಆ ಒಂದು ಸೂತ್ರವನ್ನು ನಾವು ಪಾಲನೆ ಮಾಡಿ ನಾವು ಮೊದಲಿದ್ದಕ್ಕಿಂತ ಸಹ ಈಗ ತಕ್ಕ ಮಟ್ಟಿಗೆ ಚೆನ್ನಾಗಿದ್ದೀವಿ ಅಂತಲೇ ಹೇಳ್ಬೋದು. ಅಂದರೆ ದೇವರು ಏನು ಕೊಡ್ತಾರೋ ಅದನ್ನು ಸ್ವೀಕಾರ ಮಾಡಬೇಕಷ್ಟೇ. ಆದರೆ ಸ್ವೀಕಾರ ಮಾಡುವಂಥ ಸಮಯದಲ್ಲಿ ಸರಿಯಾದ ಗುರುಗಳ ಒಂದು ಮಾರ್ಗದರ್ಶನ ಇದ್ದರೆ ಎಲ್ಲರೂ ಸಹ ಕಷ್ಟವನ್ನು ಅತಿ ಸುಲಭವಾಗಿ ಅನ್ನೋದಕ್ಕಿಂತ ಸರಿಯಾಗಿ ಅದನ್ನು ನಿಭಾಯಿಸಬಹುದು. ಎಷ್ಟೊಂದು ಜನ ನೋಡಿರ್ತೀರ ನೀವು ಕಷ್ಟಗಳು ಅಂದರೆ ತುಂಬ ಫ್ರಸ್ಟ್ರೇಷನ್ ಆಗ್ಬಿಡ್ತಾರೆ, ಏನು ಯಾವ ರೀತಿ ಅದನ್ನು ಸರಿ ಮಾಡಿಕೊಳ್ಬೇಕು, ನಮ್ಮ ಸಮಸ್ಯೆನ ಹೇಗೆ ದೂರ ಮಾಡಿಸ್ಕೊಳ್ಬೇಕು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಅವ್ರಿಗೆ ಗುರುಗಳ ಸರಿಯಾದ ಮಾರ್ಗದರ್ಶನ ಇರೋದಿಲ್ಲ. ಅಂದರೆ ಗುರುಗಳು ಅಂದರೆ ಯಾರಾದರೂ ನಿಮ್ಮನ್ನು ತಿದ್ದಿ ಬುದ್ಧಿ ಹೇಳಿ ಮತ್ತು ಇಂಥ ದಾರಿಯಲ್ಲೇ ಹೋಗಿ ಅಂತ ಹೇಳುವಂಥವ್ರು ಗುರುಸ್ಥಾನವನ್ನು ಪಡೀತಾರೆ. ಸೊ ಹಾಗಾಗಿ ಯಾರಿಗೆ ಈ ರೀತಿ ಗುರುಗಳು ಸಿಕ್ಕಿರಲ್ಲ, ಅಂದರೆ ಗುರುಗಳು ಅಂದರೆ ನಿಮ್ಮ ತಂದೆ ತಾಯಿ ಆಗ್ಬೋದು ಅಥವಾ ನಿಮ್ಮ ಹಿರಿಯರಾಗ್ಬೋದು ಅಥವಾ ನಿಮ್ಮ ಗುರುಗಳು ಅಂತಂದರೆ ನೀವು ವಿದ್ಯೆ ಹೇಳ್ಕೊಟ್ಟಿದ್ದವರಾಗಿರ್ಬೋದು. ಸೊ ಇವರೆಲ್ಲರೂ ಕೂಡ ನಿಮಗೆ ಮಾರ್ಗದರ್ಶನವನ್ನು ತೋರಿಸಿದಾಗ ಒಳ್ಳೆಯ ರೀತಿಯಲ್ಲಿ ನಿಮಗೆ ಬರುವಂತಹ ಕಷ್ಟವನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸ್ಬೋದು. ಸೊ ಹೀಗೆ ಕೆಲವೊಬ್ರಿಗೆ ಎಲ್ಲರೂ ಕೂಡ ಸಿಕ್ಕಿರ್ಲಿಕ್ಕಿಲ್ಲ, ಹಾಗಾಗಿ ಅಂಥವ್ರಿಗೆ ನಾನು ಮೊನ್ನೆ ವ್ಲಾಗಲ್ಲಿ ಹೇಳಿದೆ. ಸೊ ಕೇವಲ ನಿಮ್ಮ ಫೋನ್ ಕಾಲ್ ಮುಖಾಂತರನೇ ನಿಮ್ಮ ಸಮಸ್ಯೆಗಳನ್ನ ದೂರ ಮಾಡ್ಕೊಳ್ಳಿ ಅಂತ ಸಾಕಷ್ಟು ಜನ ಫೋನ್ ಮಾಡಿ ನಿಮ್ಮ ಸಮಯ ಮತ್ತು ಹುಟ್ಟಿದ ದಿನಾಂಕ ಎಲ್ಲವನ್ನು ಕೊಟ್ಟು ಪರಿಶೀಲನೆ ಮಾಡಿದ್ದೀರಾ. ಜೊತೆಗೆ ಅವರು ಕೆಲವೊಬ್ರು ಕೇಳ್ತಾ ಇದ್ರಿ ನಮ್ಮ ಕಷ್ಟಗಳನ್ನ ನಾವೇ ಹೇಳ್ಕೊಳ್ಬೇಕಾ ಅಂತ. ನಾನು ಅದಕ್ಕೆ ಹೇಳ್ತಾ ಇದ್ದೆ, ನೀವೇನೂ ಹೇಳಬೇಡಿ, ನೀವು ನಿಮ್ಮ ಹುಟ್ಟಿರೋ ಸಮಯ ಮತ್ತು ಡೇಟ್ ಇಷ್ಟನ್ನು ಕೊಟ್ಟರೆ ಸಾಕು, ಅವರು ನಿಮಗೆ ಇವಾಗ ಪ್ರೆಸೆಂಟ್ ಏನಾಗ್ತಾ ಇದೆ, ಹಿಂದೆ ಏನಾಗಿತ್ತು, ಮುಂದೆ ಏನು ಸಮಸ್ಯೆ ಆಗುತ್ತೆ, ಏನು ಒಳ್ಳೆಯದಾಗುತ್ತೆ, ಎಲ್ಲವನ್ನು ಸಹ ಅವರೇ ಹೇಳ್ತಾರೆ ಅಂತ. ಸೊ ಅದೇ ರೀತಿಯಾಗಿ ಅವ್ರು ಹೇಳಿದಂತೆಯೇ ನಡೆದಿದೆ ಅಂತ ಸುಮಾರು ಜನ ನನಗೆ ಮೆಸೇಜ್ ಮಾಡಿದ್ದೀರಾ, ಫೋನ್ ಮಾಡಿ ಹೇಳ್ತಾ ಇದ್ದೀರಾ. ಅಂದರೆ ನೀವು ನಿಮ್ಮ ಕಷ್ಟಗಳನ್ನ ನೀವು ಹೇಳೋದಕ್ಕೆ ಮೊದಲೇ ಅವರೇ ಹೇಳ್ತಾ ಇದ್ರು. ಅಂದರೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಕೆಲವೊಬ್ರಿಗೆ ಸಮಸ್ಯೆ ಇದೆ, ಕೆಲವೊಬ್ರಿಗೆ ಉದ್ಯೋಗದಲ್ಲಿ ಸಮಸ್ಯೆ ಇದೆ, ಕೆಲವೊಬ್ರಿಗೆ ಏನೇ ಬಿಸ್ನೆಸ್ ಮಾಡಿದ್ರು ಕೂಡ ಸಕ್ಸಸ್ ಆಗ್ತಾ ಇಲ್ಲ. ಜೊತೆಗೆ ಕೆಲವೊಬ್ರು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ, ಕೆಲವೊಬ್ರು ಮಾನಸಿಕ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಸೊ ಹೀಗೆ ಒಬ್ಬೊಬ್ಬರಿಂದ ಇನ್ನೊಬ್ಬರಿಗೆ ತುಂಬ ಡಿಫರ್ ಆಗಿದೆ ಅವರ ಒಂದೊಂದು ಸಮಸ್ಯೆಗಳು. ಅದೆಲ್ಲದಕ್ಕೂ ಕೂಡ ಗುರುಗಳು ಒಳ್ಳೆ ಮಂತ್ರಗಳನ್ನ ಯಾವ ರೀತಿಯಾಗಿ ಹೇಳಬೇಕು ಅನ್ನೋದನ್ನ ಅವರು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ, ಮತ್ತು ಅದರ ಸದುಪಯೋಗವನ್ನು ತುಂಬ ಜನ ಪಡ್ಕೊಂಡಿದ್ದಾರೆ. ಅವರು ಗುರುಗಳು ಹೇಳ್ತಿದ್ರು ನಾನು ಅಂದರೆ ಅವರು ಎಲ್ಲೂ ಕೂಡ ಹೊರಗಡೆ ಹೇಳ್ತಾ ಇರಲಿಲ್ಲ. ಅಂದರೆ ಸತ್ಯನಾರಾಯಣ ಮೂರ್ತಿ ಅವರ ಶಿಷ್ಯರಿವರು, ಅವರ ಒಂದು ಸಹಾಯಕರು.
ಅವರು ಈ ಒಂದು ಜಾತಕವನ್ನು ಎಲ್ಲರದು ಜಾತಕವನ್ನು ಪರಿಶೀಲನೆ ಮಾಡ್ತಿರುವಂಥದ್ದು. ಸೊ ಅವರು ಸತ್ಯನಾರಾಯಣ ಮೂರ್ತಿ ಅವರ ಜೊತೆಗೆ ಕಲ್ತಿರೋದಲ್ಲದೆ ಇನ್ನೂ ಹೆಚ್ಚಿನ ಅಭ್ಯಾಸನೂ ಕೂಡ ತುಂಬ ಕ್ಲಾಸಸ್ನ ಅಟೆಂಡ್ ಮಾಡಿ, ಅಂದರೆ ಆನ್ಲೈನ್ ಕ್ಲಾಸಸ್ನೆಲ್ಲ ಅಟೆಂಡ್ ಮಾಡಿ ಅಲ್ಲೂ ಕೂಡ ತುಂಬ ವಿಚಾರಗಳನ್ನ ತಿಳ್ಕೊಂಡಿದ್ದಾರೆ. ಗುರುಗಳು ಹೇಳಿರುವ ಮಾತುಗಳು ಜೊತೆಗೆ ಅವರ ಒಂದು ವೇ ಆಫ್ ಥಿಂಕಿಂಗಲ್ಲಿ ಅವರು ಕಲ್ತಿರುವಂತಹ ಜ್ಯೋತಿಷ ಇವೆಲ್ಲವನ್ನು ಕೂಡ ಸೇರಿಸಿ ನನ್ನ ಸಬ್ಸ್ಕ್ರೈಬರ್ಗಳಿಗೆ ಎಷ್ಟೊಂದು ಜನಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಸೊ ಅದು ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡಿದ್ದೆ, ಹಾಗಾಗಿ ಅವರು ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದರು. ಕಾರಣ ನಾನು ನಿಮ್ಗೆ ಅವತ್ತೇ ಹೇಳಿದೆ, ತುಂಬ ಜನ ಜ್ಯೋತಿಷಿಗಳು ನನಗೆ ಮೇಲ್ ಮಾಡಿದ್ದಾರೆ, ಫೋನ್ ಮಾಡ್ತಾ ಇದ್ದಾರೆ, ಬಟ್ ನಾನು ಯಾವುದಕ್ಕೂ ಕೂಡ ರೆಸ್ಪಾನ್ಸ್ ಮಾಡಿಲ್ಲ, ಯಾವುದನ್ನು ಎಲ್ಲನೂ ಕೂಡ ಇಗ್ನೋರ್ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಅವತ್ತೇ ಹೇಳಿದಾಗೆ ನಿಮಗೆ ಜ್ಯೋತಿಷಿಗಳು ಅಂದರೆ ನೀವೇ ಕೆಲವೊಬ್ಬರು ಫೋನ್ ಮಾಡಿ ಹೇಳ್ತಾ ಇದ್ದೀರಾ, 50,000 60,000 25,000 30,000 ಹೇಳ್ತಾ ಇದ್ದಾರೆ ಹೋಮಕ್ಕೆ ಹವನಕ್ಕೆ ಎಲ್ಲದಕ್ಕೂ. ಸೊ ಅದನ್ನು ಮಾಡಿಸ್ಬೇಕೋ ಇಲ್ವೋ ಅಂತ ನಮ್ಗೆ ಗೊತ್ತಿಲ್ಲ, ಮಾಡಿಸ್ತಾ ಇದ್ದರೆ ಏನಾಗುತ್ತೋ ಅನ್ನೋ ಒಂದು ಭಯ ಇರುತ್ತೆ. ಸೊ ಹಾಗಾಗಿ ಅವ್ರ ನಂಬರ್ನ ನಾವು ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿದ್ವಿ, ಮತ್ತು ಅವ್ರು ಫೋನ್ ಮಾಡಿದ್ನ ನಾನು ರಿಸೀವ್ ಮಾಡ್ತಾ ಇಲ್ಲ, ಸೊ ಅವಾಯ್ಡ್ ಮಾಡ್ತಾ ಇದ್ದೀವಿ ಅಂತ ಸುಮಾರು ಜನ ಹೇಳಿದ್ದೀರಾ. ಸೊ ಹಾಗಾಗಿ ಈ ಥರ ಮಿಸ್ಯೂಸ್ ಆಗಬಾರ್ದು, ನನ್ನ ಚಾನಲ್ ಮುಖಾಂತರ ಯಾರಿಗೂ ಕೂಡ ಮಿಸ್ಯೂಸ್ ಆಗಬಾರ್ದು, ಅವ್ರು ಮಿಸ್ಯೂಸ್ ಆಗಬಾರ್ದು. ಅಂದರೆ ಆಲ್ರೆಡಿ ಎಲ್ಲರೂ ಕೂಡ ಸಫರ್ ಮಾಡ್ತಾ ಇದ್ದಾರೆ, ಈಗ 2 ವರ್ಷದಿಂದ ಕರೋನಾ ಇದ್ದಿದ್ದರಿಂದ ಎಲ್ಲರ ಸಮಸ್ಯೆ ತುಂಬ ಜಾಸ್ತಿ ಇರೋದು ಅಂತ ಹೇಳಿದ್ರೆ ಹಣಕಾಸಿನ ಸಮಸ್ಯೆ. ಅದನ್ನು ಸರಿ ಮಾಡೋದಕ್ಕೆ ದಾರಿ ಹುಡುಕಬೇಕೇ ಹೊರತು ಮತ್ತೆ ಇನ್ನೊಂದಷ್ಟು ಸಾಲ ಮಾಡಿಕೊಂಡು ನಾವು ಲೈಫಲ್ಲಿ ಮತ್ತೆ ಅದನ್ನು ತೀರಿಸೋ ಕಡೆಗೆ ಗಮನ ಕೊಟ್ಟು ಈ ಕಡೆ ನಮ್ಮ ಆರೋಗ್ಯ ಹಾಳು ಮಾಡಿಕೊಂಡು ಮನಸ್ಸಿನ ಶಾಂತಿನ ಹಾಳು ಮಾಡಿಕೊಂಡು ಹೋಗೋದು ಅರ್ಥ ಇಲ್ಲ ಅಂತ ನನಗನ್ನಿಸ್ತು. ಸೊ ಸುಮಾರು ಜನ ನೀವೇ ಹೇಳ್ತಾ ಇದ್ದೀರಾ ಆ ಹೋಮ ಈ ಹೋಮ, ನನಗೆ ಸುಮಾರು ಜನ ಕಾಲ್ ಮಾಡಿದವರು ಮೀಡಿಯಾದಲ್ಲೂ ಕೂಡ ಕೆಲಸ ಮಾಡುತ್ತಿರುವಂತಹ ಜ್ಯೋತಿಷಿಗಳು ಸಹ ಅವರು ಹೇಳಿರುವಂತಹ ಮಾತುಗಳನ್ನು ಕೂಡ ನೀವು ಹೇಳಿದ್ದೀರಿ. ಪ್ರತಿಯೊಂದು ಒಂದು ವಿಸಿಟ್ಗೆ ಅವರು ಎಷ್ಟು ಚಾರ್ಜ್ ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ಗುರುಜಿಗಳು ಏನು ಹೇಳ್ತಿದ್ದಾರೆ ಅದರಲ್ಲಿ ಅರ್ಧ ವಿಚಾರಗಳನ್ನು ಕೂಡ ನಿಮ್ಗೆ ಹೇಳೋದಿಲ್ಲ, ಆದರೆ ಅವರ ಚಾರ್ಜಸ್ಸು 1,000 ಗಟ್ಟಲೆ ಇರುತ್ತೆ. ಅಂದರೆ 1,000, 2,000, 3,000 ಒಂದು ಕನ್ಸಲ್ಟ್ಗೆ ಅಷ್ಟು ಚಾರ್ಜ್ ಮಾಡ್ತಾ ಇದ್ದಾರೆ. ಬಟ್ ಪರಿಹಾರ ಸಿಕ್ಕಿದೆಯೋ ಇಲ್ವೋ ಗೊತ್ತಿಲ್ಲ, ಸಿಕ್ಕಿದ್ರೆ ಒಳ್ಳೆಯದು, ಸಿಗಲಿಲ್ಲ ಅಂದರೆ ಅದನ್ನು ಕೂಡ ನಿಮಗೆ ಬರ್ಡನ್ ಆಗುತ್ತೆ. ಸೊ ಈ ರೀತಿ ನೀವೇ ಹೇಳಿದಿರಿ, ತುಂಬ ಜ್ಯೋತಿಷಿಗಳಿಗೆ ನಾವು ದುಡ್ಡು ಸುರಿದು ಹೋಮ ಹವನ ಅವ್ರು ಹೇಳಿರುವಂತಹ ಪೂಜೆ ಎಲ್ಲವನ್ನು ಸಹ ಮಾಡಿದ್ದೀವಿ, ಮತ್ತು ಬೇರೆ ಬೇರೆ ಊರುಗಳಿಗೆ ಹೋಗಿ ಕಾಳಹಸ್ತಿಗಾಗ್ಬೋದು, ಮತ್ತು ಕಾಳಹಸ್ತಿ ಜೊತೆಗೆ ಗೋಕರ್ಣಗೆ ಹೋಗಿ ಬಂದಿದ್ದೀವಿ, ಮತ್ತು ಕುಕ್ಕೆಗೆ ಹೋಗಿ ಬಂದಿದ್ದೀವಿ ಅಂತ ಎಲ್ಲ ಹೇಳಿದ್ರಿ. ಹೇಳೂ ಸಹ ಏನೂ ಪ್ರಯೋಜನ ಆಗಿಲ್ಲ, 6-7 ವರ್ಷದಿಂದ ಹೋಗ್ತಾ ಇದ್ದೀವಿ ಕುಕ್ಕೆಗೆ, ಆದ್ರೂ ಸಹ ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ. ಸೊ ಈ ರೀತಿ ನಾನಾ ಸಮಸ್ಯೆಗಳಿಂದ ನೀವೇ ತುಂಬ ಹಣವನ್ನು ಆಲ್ರೆಡಿ ಕಳ್ಕೊಂಡಿದ್ದೀರಾ. ಆದರೆ ನಾನು ಹೇಳಿರುವಂತಹ ಈ ಒಬ್ಬ ವ್ಯಕ್ತಿಯನ್ನು ನೀವು ಫೋನ್ ಮುಖಾಂತರ ಭೇಟಿ ಮಾಡಿ ಸುಮಾರು ಜನ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಪಡ್ಕೊಂಡಿದ್ದೀರಾ. ಅಂದರೆ ಅವರು ಹೇಳಿಕೊಟ್ಟಿರುವಂತಹ ಮಂತ್ರಗಳನ್ನ ಕೇಳಿ, ಮತ್ತು ಅವರು ಹೇಳಿರುವಂತಹ ಹಿಂದೆ ನಡೆದಿರುವಂತಹ ಘಟನೆ, ಮತ್ತು ಅಟ್ ಪ್ರೆಸೆಂಟ್ ನಡೀತಿರುವ ಘಟನೆ ಅವರು ನೀವು ಬರೀ ಸಮಯ ಮತ್ತು ಡೇಟ್ ಹೇಳಿದ ತಕ್ಷಣ ಅವರಾಗಿದ್ದವರೇ ಹೇಳ್ತಾ ಹೋಗ್ತಾರೆ. ಸೊ ಇದರಿಂದನೇ ಗೊತ್ತಾಗುತ್ತೆ ಅವರು ಸರಿಯಾದ ರೀತಿಯಲ್ಲಿ ನಿಮಗೆ ಮಾರ್ಗದರ್ಶನ ಮಾಡ್ತಾರೆ ಅನ್ನೋದನ್ನ ನಂಬಿಕೆ ಇಟ್ಟು ಅವರು ಹೇಳಿದಾಗೆ ನೀವು ನಡ್ಕೊಂಡ್ರೆ ನಿಮಗೆ ಇರುವಂತಹ ಕಷ್ಟಗಳು ಪರಿಹಾರ ಆಗ್ತಾ ಹೋಗುತ್ತೆ. ಮತ್ತು ಹೋಮಗಳಾಗಲಿ ಹವನಗಳಾಗಲಿ ಎಲ್ಲವನ್ನೂ ಸಹ ಮಾಡೋದು ಬೇರೆಯವ್ರ ಕೈಯಿಂದ ಮಾಡಿಸುವಂಥದ್ದು, ಯಜ್ಞಗಳನ್ನ ಮಾಡಿಸೋದು ಬ್ರಾಹ್ಮಣರ ಕೈಯಿಂದ ನಾವು ಮಾಡಿಸ್ತಾ ಇರ್ತೀವಿ. ಸೊ ಅವ್ರನ್ನು ಸಹ ಮಾಡುವಂಥ ಸಮಯದಲ್ಲಿ ಮಂತ್ರ ಪಠಣೆಯನ್ನು ಮಾಡ್ತಾನೆ ಯಜ್ಞ ಯಾಗಾದಿಗಳನ್ನ ಮಾಡುವಂಥದ್ದು. ಅದೇ ರೀತಿಯಾಗಿ ಅದೇ ಒಂದು ಮಂತ್ರಗಳನ್ನ ನಾವೇ ಉಚ್ಚಾರ ಮಾಡ್ತಾ ಬಂದರೆ ಪ್ರತಿದಿನ ನಾವು ಅದನ್ನು ಹೇಳ್ತಾ ಬಂದಾಗ ನಮ್ಮ ಮನೆ ಮತ್ತು ಮನಸ್ಸಲ್ಲಿ ಇರುವಂತಹ ಎಲ್ಲ ನೆಗೆಟಿವ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಯಾವಾಗಲೂ ಅಷ್ಟೇ, ಜೋರಾಗಿ ಮಂತ್ರ ಪಠಣೆ ಮಾಡೋದ್ರಿಂದ, ಘಂಟಾಘೋಷವಾಗಿ ಅದನ್ನು ಪಠಣೆ ಮಾಡೋದ್ರಿಂದ ನಮ್ಮ ಸುತ್ತಮುತ್ತ ಇರುವಂತಹ ನೆಗೆಟಿವ್ ಎನರ್ಜಿ ಎಲ್ಲವೂ ಕೂಡ ಹೋಗುತ್ತೆ. ಹಾಗಾಗಿ ನೀವು ಹೋಮ ಹವನ ಮಾಡಿದಾಗ ತುಂಬ ಜೋರಾಗಿ ಮಂತ್ರ ಪಠಣೆ ಮಾಡ್ತಾ ಇರ್ತಾರೆ. ಕಾರಣ ಇಷ್ಟೇ, ಆ ಒಂದು ವಾತಾವರಣದಲ್ಲಿ ಇರುವಂತಹ ಎಲ್ಲ ನೆಗೆಟಿವ್ ಎನರ್ಜಿನೂ ಸಹ ಹೋಗಲಿ ಅನ್ನೋ ಉದ್ದೇಶಕ್ಕೆ ಘಂಟಾಘೋಷವಾಗಿ ಶ್ಲೋಕಗಳನ್ನ ಮಂತ್ರಗಳನ್ನ ಪಠಣೆ ಮಾಡ್ತಾ ಇರ್ತಾರೆ. ಸೊ ಅದೇ ರೀತಿಯಾಗಿ ನೀವೇ ನಿಮ್ಮ ಕಷ್ಟಗಳಿಗೆ ಕೇವಲ ಸಣ್ಣ ಮಂತ್ರಗಳು ಇದನ್ನೆಲ್ಲ ಹೇಳ್ತಾ ನಿಮ್ಮ ಮನಸ್ಸಿನಲ್ಲಿ ಮತ್ತು ನಿಮ್ಮ ಮನೆಯಲ್ಲಿ ಇರುವ ಎಲ್ಲ ನೆಗೆಟಿವ್ನ ನೀವು ಕಡಿಮೆ ಮಾಡ್ಕೊಳ್ಬಹುದು.
ದೇಹಕ್ಕೆ ಹೇಗೆ ಒಳ್ಳೆ ಆಹಾರ ಮುಖ್ಯನೋ ಅದೇ ರೀತಿಯಾಗಿ ಮನಸ್ಸಿಗೂ ಸಹ ಒಳ್ಳೆ ಆಹಾರ ಮುಖ್ಯ. ಅದೇನೆ ಒಂದು ಆಧ್ಯಾತ್ಮ. ಆಧ್ಯಾತ್ಮ ಅಂದ್ರೇನೆ ಒಂದು ಒಳ್ಳೆ ರೀತಿಯಾದಂತಹ ದಾರಿ. ಈ ದಾರಿಯಲ್ಲಿ ಹೋದಾಗ ಎಂಥದ್ದೇ ಕಷ್ಟ ಬಂದ್ರೂ ಸಹ ನೀವು ಸಹಿಸಿಕೊಳ್ಳುವ ಶಕ್ತಿ ಬರುತ್ತೆ ಅಂತ ಹೇಳಿದ್ರೆ ನಿಮಗೆ ಆಧ್ಯಾತ್ಮದಲ್ಲಿ ಮಾತ್ರನೇ. ನಿಮ್ಗೆ ಯಾರಿಗೋ ಒಬ್ರಿಗೆ ಹಣಕಾಸಿನ ಸಮಸ್ಯೆ ಇದೆ ಅಂತ ಇಟ್ಕೊಳ್ಳಿ, ಅವರು ಒಬ್ರಿಗಿಂತ ಒಬ್ರು ಡಿಫ್ರೆನ್ಸ್ ಯಾಕೆ ಇರ್ತಾರೆ ಅಂದರೆ, ಯಾರು ಆಧ್ಯಾತ್ಮದಲ್ಲಿ ನಂಬಿಕೆ ಇಟ್ಟು ಹೋಗ್ತಾ ಇರ್ತಾರೆ, ಯಾವಂಥವ್ರಿಗೆ ಸಾಲ ಇದ್ದಾಗ ಅದೆಲ್ಲನೂ ಕೂಡ ತೀರಿಸೋದಕ್ಕೆ ಒಂದು ದಾರಿ ಸಿಗ್ತಾ ಇರುತ್ತೆ. ಅಂದರೆ ಅವ್ರಿಗೆ ತಾಳ್ಮೆ ಜಾಸ್ತಿ ಇರುತ್ತೆ, ಮತ್ತು ಅವರು ಜೀವನದ ಒಂದು ಸತ್ಯವನ್ನು ಕೂಡ ಆಧ್ಯಾತ್ಮದಲ್ಲಿ ಕಂಡುಕೊಂಡಿರ್ತಾರೆ. ಆದರೆ ಆಧ್ಯಾತ್ಮದಲ್ಲಿ ಇಲ್ಲದೆ ಇದ್ದಂತಹ ವ್ಯಕ್ತಿಗೆ ಏನಾದರೂ ಸಾಲ ಇತ್ತು ಅಂತ ಹೇಳಿದ್ರೆ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಹೋಗಬೇಕು, ಅವ್ರಿಗೆ ತಾಳ್ಮೆ ಕಡಿಮೆ ಇರುತ್ತೆ, ಮತ್ತು ಮನಸ್ಸು ದೇಹ ಎರಡೂ ಕೂಡ ಅವರ ಒಂದು ಕಂಟ್ರೋಲ್ನಲ್ಲಿ ಇರೋದಿಲ್ಲ. ಯಾಕೆ ಅಂದರೆ ಆಧ್ಯಾತ್ಮ ಅನ್ನೋದು ಒಂದು ಯೂನಿವರ್ಸಿಟಿ ಇದ್ದಂಗೆ, ಅದೊಂದು ಗುರುಗಳು. ನಾವು ಆ ದಾರಿಲಿ ಹೋಗ್ತಾ ಇದ್ರೆ ಅದೇ ನಮ್ಮನ್ನು ಕೈ ಹಿಡಿದು ನಡೆಸ್ಕೊಂಡು ಹೋಗ್ತಾ ಇರುತ್ತೆ. ಅದರ ಜೊತೆಗೆ ಗುರುಗಳ ಒಂದು ಮಾರ್ಗದರ್ಶನ ಇದ್ರಂತೂ ಆಧ್ಯಾತ್ಮದಲ್ಲಿ ಅತಿ ಎತ್ತರದ ಸ್ಥಾನಕ್ಕೆ ನಾವು ಹೋಗ್ತೀವಿ. ಅಂಥವರು ಮನಸ್ಸು, ಆಧ್ಯಾತ್ಮದಲ್ಲಿ ಮನಸ್ಸು ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ, ಮಾಡುತ್ತೆ ನಮ್ಮನ್ನು, ನಮ್ಮ ದೇಹ ಆಗಲಿ ಮನಸ್ಸು ಎಲ್ಲವನ್ನೂ ಸಹ ತುಂಬ ಸ್ಟ್ರಾಂಗ್ ಮಾಡುತ್ತೆ. ಅದೇ ಆಧ್ಯಾತ್ಮ ಇಲ್ಲದಂತಹ ಮನುಷ್ಯ ದೇಹ ಮನಸ್ಸು ಎರಡೂ ಕೂಡ ತುಂಬ ವೀಕ್ ಆಗಿರುತ್ತೆ. ನೋಡಲಿಕ್ಕೆ ಅವರು ದೇಹದಾಢ್ಯ ತುಂಬ ಚೆನ್ನಾಗಿದ್ರೂ ಸಹ ಅವರ ಮನಸ್ಸು ದೇಹ ಎರಡೂ ಕೂಡ ವೀಕ್ ಇರುತ್ತೆ. ಸೊ ಹಾಗಾಗಿ ನಾವು ಒಂದೊಳ್ಳೆ ಗುರುಗಳ ಮಾರ್ಗದರ್ಶನದಲ್ಲಿ ನಾವು ಅಂದ್ಕೊಂಡಿರುವ ಕೆಲಸವನ್ನು ಅತಿ ಸುಲಭವಾಗಿ ಮುಟ್ತಾ ಹೋಗ್ಬೋದು. ಎಲ್ಲ ವಿಚಾರದಲ್ಲೂ ಅಷ್ಟೇ, ಅಂದರೆ ನಮ್ಮ ಸಂಸಾರದಲ್ಲಿ ಇರುವಂತಹ ಸಮಸ್ಯೆಗಳಾಗ್ಬೋದು, ಪ್ರತಿಯೊಂದೂ ಸಹ. ಅಂದರೆ ಸಂಸಾರದಲ್ಲಿ ಸಮಸ್ಯೆಗಳು ಅಂತ ಹೇಳಿದ್ರೆ ಯಥೇಚ್ಛವಾಗಿ ಕಾಣಿಸ್ತಾ ಇರುವಂಥದ್ದು ಹಣಕಾಸಿನ ಸಮಸ್ಯೆ ಒಂದು, ಅದರ ಜೊತೆಗೆ ಮುಖ್ಯವಾಗಿ ನಾನು ನೋಡ್ತಾ ಇರೋದು ಮಾನಸಿಕವಾದಂತಹ ಸಮಸ್ಯೆ. ತುಂಬ ತುಂಬ ದೂರದ ಊರುಗಳಿಂದನೂ ಸಹ ಗುರುಗಳಿಗೆ ಫೋನ್ ಮಾಡಿದ್ದೀರಾ. ಎಲ್ಲೆಲ್ಲಿಂದ ಅಂತ ಹೇಳಿದ್ರೆ ಡೆಲ್ಲಿಯಿಂದ ಮಾಡಿದ್ದೀರಾ, ತುಮಕೂರಿಂದ ಮಾಡಿದ್ದೀರಾ, ಬ್ಯಾಂಗ್ಳೂರಿಂದ ಮಾಡಿದ್ದೀರಾ, ಕುಂದಾಪುರಿಂದ ಮಾಡಿದ್ದೀರಾ, ಮೈಸೂರಿಂದ ಮಾಡಿದ್ದೀರಾ, ಬಿಳ್ಕೆರೆಯಿಂದ ಮಾಡಿದ್ದೀರಾ, ಬಾಗಲಕೋಟೆಯಿಂದ ಮಾಡಿದ್ದೀರಾ, ಗಂಗಾವತಿಯಿಂದ ಮಾಡಿದ್ದೀರಾ. ಅಂದರೆ ಸಮಸ್ಯೆ ಯಾರನ್ನೂ ಬಿಟ್ಟಿದ್ದಲ್ಲ, ಎಲ್ಲೂ ಕೂಡ ಬಿಟ್ಟಿದ್ದಲ್ಲ. ಇದು ಕಲಿಯುಗ ಆಗಿರೋದ್ರಿಂದ ಮನುಷ್ಯ ಒಂದಲ್ಲ ಒಂದು ರೀತಿಯಾದಂತಹ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ. ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಅದನ್ನು ನಾವು ಕಡಿಮೆ ಮಾಡಿಕೊಳ್ಬೇಕು. ಅದಕ್ಕೆ ಒಬ್ಬ ಗುರುಗಳ ಮಾರ್ಗದರ್ಶನ ಅತ್ಯವಶ್ಯಕವಾಗಿ ಬೇಕಾಗುತ್ತೆ. ಸೊ ಯಾವುದೇ ರೀತಿಯಾದಂತಹ ಆಡಂಬರ ಬೇಕಾಗಿರೋದಿಲ್ಲ. ಅಂದರೆ ಈಗ ಜ್ಯೋತಿಷಿಗಳು ಅಂದರೆ ನೀವು ನೋಡ್ಬೋದು, ಮೀಡಿಯಾದಲ್ಲೆಲ್ಲ ನೋಡ್ಬೋದು, ಅವರ ಒಂದು ಹಾವ ಭಾವ, ಅವರು ತೊಡುವಂಥ ಬಟ್ಟೆಗಳು ಎಲ್ಲವನ್ನು ನೋಡ್ತಿದ್ರೆ ತುಂಬ ಏನಂತಾರೆ ತೋರಿಸ್ಕೊಳ್ಳೋದು ಅಂತಲೇ ನನಗೆ ಅನಿಸುತ್ತೆ. ಯಾಕೆ ಅಂತ ಹೇಳಿದ್ರೆ ಒಬ್ಬ ಜ್ಯೋತಿಷಿಯಾದವರು ಮನುಷ್ಯರು ಅವ್ರನ್ನ ದೇವ್ರು ಮಾಡಬೇಕು, ದೇವ್ರನ್ನ ದೇವಸ್ಥಾನದಲ್ಲಿ ಕೂರಿಸ್ಬೇಕು, ಮತ್ತು ಗುರುಗಳ ಸ್ಥಾನದಲ್ಲಿ ನೋಡೋದಕ್ಕೆ ಇಷ್ಟಪಡ್ತಾರೆ. ಆದರೆ ನಮ್ಮ ವೇಷಭೂಷಣನೇ ನಾವು ದೇವರು ಅಂತ ನಾವೇ ಬಿಂಬಿಸ್ತಾ ಹೋದರೆ ಅದು ಆಡಂಬರ ಆಗುತ್ತೆ, ಅದಕ್ಕೆ ಅರ್ಥನೂ ಇರೋದಿಲ್ಲ. ಸೊ ನೀವು ನೋಡ್ತಾ ಇರ್ತೀರ ಎಷ್ಟೋ ಮೀಡಿಯಾ ಅಂದರೆ ನ್ಯೂಸ್ ಚಾನಲ್ ಅಂದರೆ ಮೀಡಿಯಾದಲ್ಲೆಲ್ಲ ತುಂಬ ಜ್ಯೋತಿಷಿಗಳು ಆಡಂಬರಕ್ಕೆ ಮಾರು ಹೋಗಿದ್ದಾರೆ. ಹಾಗೆ ಅಂದರೆ ಜನಗಳನ್ನ ದಿಕ್ಕು ತಪ್ಪಿಸುವಂತಹ ಕೆಲಸಗಳನ್ನ ನಮ್ಮ ಈಗಿನ ಜ್ಯೋತಿಷಿಗಳು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅವರ ಆಡಂಬರಕ್ಕೆ ಮಾರು ಹೋಗಿ ಲಕ್ಷಾಂತರ ರೂಪಾಯಿ ಕಳ್ಕೊಂಡು ಬೀದಿಗೆ ಬಂದಿರೋರು ಸುಮಾರು ಜನ ಇದ್ದಾರೆ. ಸೊ ಈ ರೀತಿ ಯಾವುದೂ ಆಗಬಾರ್ದು. ಇದು ಕೇವಲ ಮೀಡಿಯಾದಿಂದನೂ ಅಂತ ಅಲ್ಲ, ಕೆಲವೊಂದು ಸೋಷಿಯಲ್ ಮೀಡಿಯಾದಿಂದನೂ ಸಹ ಈ ರೀತಿಯಾದಂತಹ ತೊಂದರೆಗಳನ್ನ ಎಷ್ಟೊಂದು ಜನ ಅನುಭವಿಸಿದ್ದಾರೆ. ಸೊ ಹೀಗಾಗೋದು ಬೇಡ. ನಿಮ್ಮ ಕಷ್ಟಗಳನ್ನ ನೀವೇ ಮಂತ್ರಗಳನ್ನ ಪಠಣೆ ಮಾಡಿಕೊಳ್ಳಿ, ಸುಲಭವಾಗಿ ಮನೆಯಲ್ಲೇ ಮಾಡಿಕೊಳ್ಳಿ, ಮತ್ತು ಗುರುಗಳು ಹೇಳುವ ಸರಳ ರೀತಿಯಾದಂತಹ ದೋಷಗಳ ಪರಿಹಾರ, ಗ್ರಹಗಳ ಶಾಂತಿ ಇದೆಲ್ಲವನ್ನು ಸಹ ನಿಮ್ಮ ಮನಸ್ಸಿನಿಂದ ತುಂಬ ಮನಸ್ಸಿನಿಂದ ಒಳ್ಳೆಯದಾಗಲಿ ಏನೋ ನಿಸ್ವಾರ್ಥ ಭಾವದಿಂದ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ 3 ಅಥವಾ 4 ತಿಂಗಳಲ್ಲಿ ನೀವು ಏನು ಅಂದ್ಕೊಂಡಿರ್ತೀರ ಒಳ್ಳೆಯದು ಅದು ಸಕ್ಸಸ್ ಆಗೇ ಆಗುತ್ತೆ. ಆದರೆ ಮಾಡೋದಕ್ಕೂ ಮೊದಲೇ ಒಂದು ದೃಢ ನಿರ್ಧಾರ ಮಾಡಿ, ಒಳ್ಳೆ ಮನಸ್ಸಿನಿಂದ ಸಂಕಲ್ಪ ಮಾಡಿ, ಅವರು ಹೇಳಿಕೊಟ್ಟಿರುವಂತಹ ದಾರಿಯಲ್ಲಿ ನೀವು ಹೋದರೆ ನೀವು ನಿಮ್ಮ ಜೀವನದಲ್ಲಿ ಏನು ಕಷ್ಟ ಅನುಭವಿಸ್ತಾ ಇದ್ದೀರಾ ಅದರಿಂದ ಆಚೆ ಬರೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಸೊ ಇವರು ಯಾವುದೇ ರೀತಿಯಾದಂತಹ ಆಡಂಬರ ಹೇಳೋದಿಲ್ಲ. ಜೊತೆಗೆ ಇವರು ಕಡಿಮೆ ದುಡ್ಡನ್ನು ತೆಗೆದುಕೊಂಡು ಕೇವಲ ಮಂತ್ರ ಪಠಣೆಯಿಂದ, ಮತ್ತು ಕೇವಲ ಗ್ರಹಗಳು ಯಾವ ಮನೆಯಲ್ಲಿದೆ, ಯಾವ ಗ್ರಹ ಎಲ್ಲಿದ್ದರೆ ನಿಮಗೆ ಏನು ತೊಂದರೆ ಆಗುತ್ತೆ, ಯಾವ ಗ್ರಹ ಯಾವ ಮನೆಯಲ್ಲಿದ್ದರೆ ನಿಮಗೆ ಅನುಕೂಲ ಆಗುತ್ತೆ, ಮಕ್ಕಳ ವಿದ್ಯಾಭ್ಯಾಸ ಹೇಗಿರುತ್ತೆ, ನಿಮ್ಮ ಬಿಸ್ನೆಸ್ ಹೇಗಿರುತ್ತೆ, ಜೊತೆಗೆ ಹಣಕಾಸಿನ ಸಮಸ್ಯೆಗೆ ಏನು ಪರಿಹಾರ ಮಾಡಿಕೊಳ್ಬಹುದು,
ಜೊತೆಗೆ ನೀವು ಬಿಸ್ನೆಸ್ ಮಾಡಿದ್ರೆ ಸಕ್ಸಸ್ ಆಗ್ತೀರಾ ಅಥವಾ ಕೆಲಸ ಮಾಡಿದ್ರೆ ಸಕ್ಸಸ್ ಆಗ್ತೀರಾ, ಇಲ್ಲ ನಿಮ್ಮ ಹೆಸರಲ್ಲಿ ಬಿಸ್ನೆಸ್ ಮಾಡಬಹುದಾ, ಇಲ್ಲ ನಿಮ್ಮ ಮನೆಯವರ ಹೆಸರಲ್ಲಿ ಬಿಸ್ನೆಸ್ ಮಾಡಬಹುದಾ, ಮತ್ತು ಮಕ್ಕಳನ್ನ ಹೊರಗಡೆ ಇಟ್ಟು ಓದಿಸ್ಬಹುದಾ, ಕೆಲವೊಬ್ಬರು ಕೇಳಿದ್ದೀರ ಅದನ್ನು ಸಹ, ಇದೆಲ್ಲದಕ್ಕೂ ಕೂಡ ಅವರು ಪರಿಹಾರ ಹೇಳ್ತಾರೆ. ಜೊತೆಗೆ ಕೆಲವೊಂದಷ್ಟು ಜನ ತುಂಬ ಮಾನಸಿಕವಾಗಿ ಆ ನೋವನ್ನು ಅನುಭವಿಸ್ತಾ ಇದ್ದೀರ, ಅದಕ್ಕೂ ಸಹ ನಿಮಗೆ ಕೆಲವೊಂದು ಮಂತ್ರಗಳನ್ನ ಹೇಳ್ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನೀವು ಪಾಲನೆ ಮಾಡಿ ಕೇವಲ ಮಂತ್ರದಿಂದನೇ ನಿಮ್ಮ ಎಲ್ಲ ಒಂದು ತೊಂದರೆಗಳನ್ನ ಮತ್ತು ನಿಮ್ಮ ಸಮಸ್ಯೆಗಳನ್ನ ದೂರ ಮಾಡ್ಕೊಳ್ಬೋದು. ಆದರೆ ನಂಬಿಕೆ ಇಟ್ಟು ಮಾಡಿದಾಗ ಖಂಡಿತವಾಗ್ಲೂ 100% ನಿಮಗೆ ಒಂದು ಫಲಿತಾಂಶ ಸಿಕ್ಕೇ ಸಿಗುತ್ತೆ. ಸೊ ಗುರುಜಿಯವರು ಅಷ್ಟೇ, ನೀವು ಎಷ್ಟು ಸಾರಿ ಫೋನ್ ಮಾಡಿ ಕೇಳಿದ್ರೂ ಸಹ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಅವರು ಪ್ರತಿಯೊಂದಕ್ಕೂ ಕೂಡ ಸಮಾಧಾನವಾಗಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ನೀವು ಎಷ್ಟು ಬಾರಿ ಸಹ ಫೋನ್ ಮಾಡಿ ಕೇಳ್ಕೊಳ್ಬಹುದು, ಅವ್ರು ಯಾವುದೇ ರೀತಿಯಾದಂತಹ ಬೇಜಾರು ಮಾಡ್ಕೊಳ್ಳೋದಿಲ್ಲ. ಆದರೆ ಅವ್ರಿಗೆ ಸಮಯದ ಅಭಾವ ಏನಾದರೂ ಇದ್ದರೆ ಅವರೇ ಫೋನ್ ಮಾಡಿ ಹೇಳ್ತಾರೆ, ಅಂದರೆ ನೀವು ಫೋನ್ ಮಾಡಿದಾಗ ರಿಸೀವ್ ಮಾಡಿ ನಾನೇ ಕಾಲ್ ಮಾಡ್ತೀನಿ ಅಂತ. ಸೊ ಅವರು ಹೇಳಿದಾಗ ಅದೇ ಸಮಯಕ್ಕೆ ನಿಮಗೆ ಮತ್ತೊಮ್ಮೆ ಕಾಲ್ ಬ್ಯಾಕ್ ಮಾಡಿ ನಿಮ್ದು ಏನು ಪ್ರಾಬ್ಲಮ್ ಇದೆ ಅದನ್ನು ಕೇಳಿ ಅದಕ್ಕೆ ಒಂದು ಪರಿಹಾರವನ್ನು ಸಹ ಕೊಡ್ತಾರೆ. ಇದು ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದ್ರಿಂದ ಆ ಎಕ್ಸ್ಪೀರಿಯನ್ಸ್ ಆಧಾರದ ಮೇಲೆ ನಾನು ನಿಮಗೆ ಹೇಳಿರುವಂಥದ್ದು. ಸೊ ಇದನ್ನ ಉಪಯೋಗವನ್ನು ಯಾರು ತೊಂದರೆಯಲ್ಲಿದ್ದೀರ ಅವರೆಲ್ಲರೂ ಪಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇವರು ಹೇಳಿರುವಂತಹ ಮಂತ್ರಗಳು ಸ್ತೋತ್ರಗಳನ್ನ ಕೇಳಿ ನೀವೆಲ್ಲರೂ ಕೂಡ ಎಷ್ಟೊಂದು ಜನ ನನಗೆ ಫೋನು ಮೆಸೇಜ್ ಎಲ್ಲ ಮಾಡಿದ್ದೀರ, ತುಂಬ ಖುಷಿ ಖುಷಿಯಿಂದನೇ ಮಾತಾಡ್ತಾರೆ, ತುಂಬ ಸಂತೋಷದಿಂದ ಹೇಳ್ತಾರೆ, ಯಾವುದೇ ಕ್ವಶನ್ ಕೇಳಿದ್ರು ಸಹ ಬೇಜಾರಿಂದ ಆನ್ಸರ್ ಮಾಡ್ತಾರೆ, ಮತ್ತು ಎಷ್ಟು ಸಾರಿ ಫೋನ್ ಮಾಡಿದ್ರು ಸಹ ರೆಸ್ಪಾನ್ಸ್ ಮಾಡ್ತಾರೆ. ಸೊ ಒಂದು ಒಳ್ಳೆ ಗುರುಜಿಯವ್ರನ್ನ ನಮಗೆ ಭೇಟಿ ಮಾಡಿಸ್ಕೊಟ್ಟಿದ್ದೀರಾ ಅಂತ ಎಷ್ಟೊಂದು ಜನ ಹೇಳಿದ್ದೀರಾ. ಸೊ ಇದೆಲ್ಲವೂ ಕೂಡ ಗುರುಜಿಯವ್ರಿಗೆ ಸಲ್ಲಬೇಕಾಗತ್ತೆ. ಸೊ ಇವರು ಸತ್ಯನಾರಾಯಣ ಮೂರ್ತಿ ಸರ್ ಇದ್ದಾರಲ್ಲ, ಅವರ ಶಿಷ್ಯರು, ಅವರ ಅನುಯಾಯಿಗಳು ಮತ್ತು ಅವರ ಆಪ್ತರು ಇವರು. ಸೊ ಸತ್ಯನಾರಾಯಣ ಮೂರ್ತಿ ಸರ್ಗೆ ಇಷ್ಟೊಂದು ಫೋನ್ ಕಾಲ್ಸ್ ಮಾಡಿ ಅದನ್ನೆಲ್ಲ ಅವರು ಅಟೆಂಡ್ ಮಾಡಲಿಕ್ಕಾಗಲ್ಲ. ಸೊ ಹಾಗಾಗಿ ಅವರ ವಿದ್ಯೆ ಎಲ್ಲವನ್ನು ಸಹ ಇವರು ಕೂಡ ಕಲ್ತಿರೋದು ಅವ್ರ ಹತ್ರನೇ. ಜೊತೆಗೆ ಇವರು ಬೇರೆ ಬೇರೆ ವಿಧಾನದಲ್ಲಿ ಜ್ಯೋತಿಷ್ಯನ ಅಭ್ಯಾಸ ಮಾಡಿ ಸುಮಾರು ವಿಷಯಗಳನ್ನ ತಿಳ್ಕೊಂಡಿದ್ದಾರೆ. ಹಾಗಾಗಿ ಇವರು ಸರಳ ರೀತಿಯಲ್ಲಿ ಅಂದರೆ ಎಲ್ಲವನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿ ಯಾವ ರೀತಿಯಾಗಿ ಕೇವಲ ಸರಳ ರೀತಿಯಲ್ಲಿ ಅವರ ಒಂದು ಪ್ರಾಬ್ಲಮ್ಗಳನ್ನ ಅವರೇ ಮನೆಯಲ್ಲಿ ಹೇಗೆ ಸಾಲ್ವ್ ಮಾಡ್ಕೊಳ್ಬಹುದು ಅನ್ನೋದು ಒಂದು ದಾರಿಯನ್ನು ಕಂಡುಕೊಂಡಿದ್ದಾರೆ. ಸುಮಾರು ಜನಕ್ಕೆ, ನನ್ನ ಫ್ರೆಂಡ್ಸ್ಗಳಿಗೆ ಹೆಲ್ಪ್ ಆಗಿದೆ, ಜೊತೆಗೆ ನನಗೂ ಸ್ವತಃ ಅನುಭವ ಆಗಿದೆ. ಅದರಿಂದ ನಾನು ಘಂಟಾಘೋಷವಾಗಿ ಹೇಳ್ಬೋದು ನಿಮಗೆ 100% ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಅಂತ. ಸೊ ಆ ಒಂದು ಮನೋಭಾವದಿಂದ ನೀವು ಕೂಡ ಮಾಡಿ ನನಗೆ ಒಳ್ಳೇದಾಗುತ್ತೆ, ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ. ಸೊ ನಿಮಗೂ ಕೂಡ ಒಳ್ಳೆಯದು ಆಗೇ ಆಗುತ್ತೆ. ಸೊ ಇದಿಷ್ಟು ಮೊನ್ನೆ ನಾನು ಹಾಕಿದ್ದಂತಹ ವಿಡಿಯೋಗೆ ಸುಮಾರು ಜನ ಒಳ್ಳೊಳ್ಳೆ ಕಮೆಂಟ್ ಮಾಡಿದ್ದೀರಾ, ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡಿದ್ದೀರಾ. ಸೊ ಹಾಗಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಯಾರ್ಯಾರು ಗುರುಜಿಯವರಿಂದ ಪರಿಹಾರವನ್ನು ತೆಗೆದುಕೊಂಡಿದ್ದೀರಾ ಅವರೆಲ್ಲರಿಗೂ ಕೂಡ ಆದಷ್ಟು ಬೇಗ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಇನ್ನೂ ಯಾರ್ಯಾರು ಪರಿಹಾರಗಳನ್ನ ತೆಗೆದುಕೊಂಡಿಲ್ಲ ಅಂತ ತೆಗೆದುಕೊಳ್ಬೇಕು, ಇನ್ನೂ ತೆಗೆದುಕೊಂಡಿಲ್ಲ ಅವರು ಅಷ್ಟೇ, ಫೋನ್ ಮುಖಾಂತರ ಕೇವಲ ಒಂದ್ಸರಿ ಫೋನ್ ಮಾಡಿದ್ರೆ ಸಾಕು, ನಿಮ್ಮ ಡೇಟ್ ಆಫ್ ಬರ್ತ್ ಟೈಮ್ ಎಲ್ಲವನ್ನು ಹೇಳಿದ್ರೆ ಅವರು ಅದು ಟೈಮಿಂಗ್ಸು ಡೇಟು ಎಲ್ಲ ತೆಗೆದುಕೊಂಡು ಅವರೇ ನಿಮಗೆ ಕಾಲ್ ಬ್ಯಾಕ್ ಮಾಡ್ತಾರೆ. ಸೊ ಅಷ್ಟು ಸಹನೆಯಿಂದ ನಿಮ್ಮ ಒಂದು ಎಷ್ಟೇ ಪ್ರಶ್ನೆ ಇದ್ರೂ, ಎಷ್ಟೇ ಸಮಸ್ಯೆಗಳಿದ್ರೂ ಸುಲಭವಾಗಿ ನಿಮಗೆ ಈಸಿಯಾಗಿ ಅವೈಲಬಲ್ ಇರ್ತಾರೆ. ಯಾಕೆಂದರೆ ಬೇರೆ ಬೇರೆ ದೊಡ್ಡ ದೊಡ್ಡ ಜ್ಯೋತಿಷಿಗಳ ಹತ್ರ ನೀವು ಹೋದಾಗ ಯಾರು ಕೂಡ ಫೋನ್ ಮುಖಾಂತರ ಆಗಲಿ ಏನು ಮಾಡೋದಿಲ್ಲ. ಒಂದ್ಸರಿ ನೀವು ವಿಸಿಟ್ ಮಾಡಿ ಬಂದರೆ ಅಲ್ಲಿಗೆ ಮುಗೀತು, ಇನ್ನೊಮ್ಮೆ ಅವ್ರನ್ನ ನೀವು ಭೇಟಿ ಮಾಡ್ತೀನಿ ಅಂತ ಹೇಳಿದ್ರೆ ಮತ್ತೆ ಇನ್ನೊಂದು ಕನ್ಸಲ್ಟೇಷನ್ ಫೀಸ್ ಕೊಡಬೇಕಾಗುತ್ತೆ, ಮತ್ತು ಅವರಿದ್ದಲ್ಲೇ ನೀವು ಹೋಗಬೇಕಾಗುತ್ತೆ. ಜೊತೆಗೆ ಅವ್ರು ಹೇಳಿ ಎಲ್ಲವನ್ನೂ ಸಹ ಹೋಮ ಹವನ ಯಜ್ಞ ಯಾಗಾದಿಗಳು ದಾನಗಳು ಎಲ್ಲವನ್ನೂ ಸಹ ಮಾಡಬೇಕಾಗುತ್ತೆ. ಆದರೆ ಇವ್ರ ಹತ್ರ ಒಂದು ಸರಳವಾದ ರೀತಿಯಲ್ಲಿ ಬರೀ ಫೋನ್ ಮುಖಾಂತರನೇ ನಿಮ್ಮ ಸಮಸ್ಯೆಗಳು ನೀವು ಕೂತಲ್ಲೇ ನೀವು ಇದ್ದಲ್ಲೇ ಪರಿಹಾರವನ್ನು ಕಂಡುಕೊಳ್ಳಬಹುದು. ಇದು ಒಂದು ಸುಲಭವಾದಂತಹ ರೀತಿ. ಸೊ ಇದಿಷ್ಟು ಇವತ್ತಿನ ಒಂದು ಬ್ಲಾಗ್ ಆಗಿತ್ತು. ಮತ್ತು ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ಯಾರು ಗುರುಗಳಿಂದ ಇದನ್ನು ನಾನು ಯಾರು ಅನ್ಯತಾ ಭಾವಿಸ್ಬಾರ್ದು ಅಂತ ಹೇಳ್ತಾ ಇರೋದು, ಯಾರು ನೀವು ಗುರುಗಳ ಹತ್ರ ಫೋನ್ ಮುಖಾಂತರ ನಿಮ್ಮ ಎಲ್ಲ ವಿಚಾರಗಳನ್ನ ಕೇಳಿಕೊಂಡು ಎಲ್ಲ ಆದಮೇಲೆ ಅವರಿಗೆ ಏನು ಗೌರವಧನ ಕೊಡಬೇಕು ಅದನ್ನು ನಿಮ್ಮ ಆನ್ಲೈನ್ ಮುಖಾಂತರ ಅಂದರೆ ಗೂಗಲ್ ಪೇ ಅಥವಾ ಫೋನ್ಪೇ ಯಾವುದ್ರ ಮುಖಾಂತರನಾರ ದಯಮಾಡಿ ಸೆಂಡ್ ಮಾಡಿ. ಯಾಕೆಂದರೆ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಹೇಳಿರುವಂಥದ್ದು, ನಮ್ಮ ಸಬ್ಸ್ಕ್ರೈಬರ್ಗಳು ಅಂದರೆ ನಮ್ಮ ಸಬ್ಸ್ಕ್ರೈಬರ್ ಅನ್ನೋದಕ್ಕಿಂತ ಪ್ರಪಂಚದಲ್ಲಿ ತುಂಬ ಜನ ತುಂಬ ಜನ ಸಮಸ್ಯೆಯಲ್ಲಿದ್ದಾರೆ, ಅವ್ರಿಗೆಲ್ಲರಿಗೂ ಕೂಡ ಪರಿಹಾರ ಆಗಬೇಕು. ಹಾಗಾಗಿ ನೀವು ಹೇಳಿ ಅಂತ ಹೇಳಿದ್ದಕ್ಕೆ ಅವರು 2-3 ದಿನ ಟೈಮ್ ತೊಗೊಂಡು ಯೋಚನೆ ಮಾಡಿ ಈ ಒಂದು ವಿಚಾರಕ್ಕೆ ಅವರು ಒಪ್ಪಿಗೆಯನ್ನು ಕೊಟ್ಟಿರುವಂಥದ್ದು. ಸೊ ಅವರ ಒಂದು ಸಮಯವನ್ನು ನಮಗಾಗಿ ಮೀಸಲಿಟ್ಟಿದ್ದಾರೆ.
ಯಾರ್ದಾದ್ರೂ ಒಂದು ಜಾತಕವನ್ನ ಅವ್ರು ಕಳಿಸಿದ್ರು ಅಂತ ಹೇಳಿದ್ರೆ ಕಡಿಮೆ ಅಂದ್ರು 1 ಗಂಟೆಗೂ ಹೆಚ್ಚು ಕಾಲ ಒಂದು ಜಾತಕವನ್ನ ಅವರು ಪರಿಶೀಲನೆ ಮಾಡ್ತಾರೆ. ಸೊ ಹಾಗಾಗಿ ಅವ್ರಿಗೆ ಅವರ ಸಮಯಕ್ಕೆ ನಾವು ಕೊಡುವಂತಹ ಗೌರವ ಅದು, ಅದು ಗೌರವ ಕಾಣಿಕೆ ಅಂತಾನೆ ಹೇಳ್ಬೋದು, ಗೌರವ ಧನ ಅಂತ ಹೇಳ್ಬೋದು. ಸೊ ಹಾಗಾಗಿ ನೀವು ಯಾರಾದರೂ ಕೇಳಿ ಇನ್ನೂ ಅವರ ಅಕೌಂಟ್ಗೆ ದುಡ್ಡು ಕಳಿಸಿಲ್ಲ ಅಂದರೆ ದಯಮಾಡಿ 201 ರೂಪಾಯಿಯನ್ನು ಕಳಿಸ್ಕೊಡ್ಬೇಕಾಗಿ ವಿನಂತಿ. ನಾನು ಪ್ರತಿ ಬಾರಿನೂ ಸಹ ಮೆಸೇಜ್ ಮಾಡಲಿಕ್ಕಾಗಲ್ಲ, ಪ್ರತಿ ಸಾರಿನೂ ಸಹ ವ್ಲಾಗ್ನಲ್ಲಿ ನಾನು ಹೇಳಲಿಕ್ಕಾಗಲ್ಲ, ಮತ್ತು ಗುರುಜಿಯವರು ಕೂಡ ನನಗೆ ಹೇಳಲಿಕ್ಕಾಗಲ್ಲ. ಯಾಕೆಂದರೆ ಇದು ಎಲ್ಲ ಸಮಸ್ಯೆಯಲ್ಲಿ ಇದ್ದವರೇ ಮಾಡಿ ಫೋನ್ ಮಾಡ್ತಾ ಇರೋದ್ರಿಂದ ನಾನು ಕೇಳಲಿಕ್ಕಾಗಲ್ಲ ಅಂತ ಅವರು ಹೇಳಿದ್ರು. ಜೊತೆಗೆ ನಾನು ಇಲ್ಲ ನಾನು ಬ್ಲಾಗಲ್ಲೇ ಹೇಳ್ತೀನಿ ಎಲ್ಲರಿಗೂ ಸಹ ಅಂತ ಹೇಳಿದ್ದೀನಿ. ಸೊ ಹಾಗಾಗಿ ಎಲ್ಲರ ಸಮಯವೂ ಕೂಡ ಅಮೂಲ್ಯವಾದದ್ದು, ಅವರ ಒಂದು ಸಮಯವನ್ನು ನಮ್ಮ ಒಂದು ಕಷ್ಟಕ್ಕೆ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಬೆಲೆ ಕಟ್ಟೋದಕ್ಕಾಗಲ್ಲ. ಅಟ್ಲೀಸ್ಟ್ ನಮ್ಮ ಕೈಲಾದ ಒಂದು ಕಾಣಿಕೆಯನ್ನು ಕೊಟ್ಟು ಅದಕ್ಕೆ ಒಂದು ಒಳ್ಳೆಯ ರೀತಿಯಾದಂತಹ ಗೌರವವನ್ನು ನಾವು ಸಲ್ಲಿಸ್ಬೋದು. 201 ರೂಪಾಯಿ ಕಾಣಿಕೆಯನ್ನು ತಪ್ಪದಾಗೆ ಆನ್ಲೈನಲ್ಲಿ ಅವರಿಗೆ ಕಳಿಸ್ಕೊಡಿ. ನೀವು ಯಾವ ನಂಬರ್ಗೆ ಫೋನ್ ಮಾಡ್ತೀರಾ ಅದೇ ನಂಬರಲ್ಲಿ ಫೋನ್ಪೇ ಗೂಗಲ್ ಪೇ ಎರಡೂ ಕೂಡ ಇದೆ. ಸೊ ಹಾಗಾಗಿ ನೀವು ಯಾರು ಕೇಳಿ ಆದಮೇಲೆ ತಕ್ಷಣ ಅವ್ರಿಗೆ ಕಳಿಸ್ಕೊಡಿ. ಅವರಾಗಲಿ ನಾನಾಗಲಿ ಮತ್ತೊಮ್ಮೆ ಕೇಳೋ ರೀತಿ ಆಗಬಾರ್ದು, ಯಾಕೆಂದರೆ ನನಗೂ ಕೂಡ ಮುಜುಗರ ಆಗುತ್ತೆ ಕೇಳೋದಕ್ಕೆ, ಗುರುಗಳಿಗೂ ಸಹ ಮುಜುಗರ ಆಗುತ್ತೆ. ಸೊ ಹಾಗಾಗಿ ಇದನ್ನು ನಾನು ಮತ್ತೊಮ್ಮೆ ನಾನು ನಿಮ್ಗೆಲ್ಲರಿಗೂ ಕೂಡ ಹೇಳಿದ್ದೀನಿ. ಸೊ ಇನ್ನೂ ಯಾರ್ಯಾರು ಫೋನ್ ಮಾಡಿಲ್ಲ ಅವರೆಲ್ಲರೂ ಕೂಡ ನಿಮ್ಮ ಕಷ್ಟಗಳನ್ನ ಆದಷ್ಟು ಬೇಗ ದೂರ ಮಾಡಿಕೊಡಿ ಅಂತ ಹೇಳ್ತಾ, ಜೊತೆಗೆ ಅದರಿಂದ ಏನು ರಿಸಲ್ಟ್ ಬಂತು ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಯಾರು ಇಷ್ಟೊತ್ತವರೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡಿದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವ್ಲಾಗ್ನಲ್ಲಿ, ಅಲ್ಲಿವರೆಗೂ ಎಲ್ಲರಿಗೂ ಓಂ ಸಾಯಿರಾಮ್.